ಕೃಷಿಯಲ್ಲಿ ವಿಜ್ಞಾನ ಮತ್ತು ತಾಂತ್ರಿಕತೆಯನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಕೃಷಿ ವಿಜ್ಞಾನದ ಸಂಶೋಧನೆಯು ಸ್ಥಳೀಯ ನೆಲದ ಮತ್ತು ವಾತಾವರಣದ ಭಾಗವಾಗಿಯೇ ಹೊಸತನ್ನು ಹುಡುಕುತ್ತಾ, ಜೊತೆಗೆ ನಿಸರ್ಗವನ್ನು ಅರ್ಥ ಮಾಡಿಕೊಳ್ಳುತ್ತಾ ಬೆಳೆಯುವುದಾಗಿದೆ. ಅಲ್ಲದೆ ಕೃಷಿಯಲ್ಲಿ ಇತ್ತೀಚೆಗೆ ಪರಿಕರಗಳ ಬಳಕೆಯಿಂದ ವಿಜ್ಞಾನವನ್ನು ಅನುಸರಿಸುವ ಪ್ರಕ್ರಿಯೆ ಅಧಿಕವಾಗಿದೆ ಎನ್ನಬಹುದು. ಕೃಷಿ ಕ್ಷೇತ್ರದ ಸಂಕಷ್ಟಗಳು ಹವಾಮಾನ ಬದಲಾವಣೆಯ ಕರಾಳ ಪರಿಣಾಮವಾಗಿದೆ. ವಿವಿಧ ಆರೋಗ್ಯ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರ ಕಲ್ಪಿಸುವ ದಿಸೆಯಲ್ಲಿ ವೈಜ್ಞಾನಿಕ ಸಂಶೋಧನೆಗಳ ಮೇಲೆ ಬೆಳಕು ಚೆಲ್ಲುವ ಸಲುವಾಗಿ ಇತ್ತೀಚೆಗೆ 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನವನ್ನು ವಿಜ್ಞಾನ, ತಂತ್ರಜ್ಞಾನ ಮತ್ತು ಗ್ರಾಮೀಣ ಅಭಿವೃದ್ಧಿ ಎನ್ನುವ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ GKVKಯ ಕುವೆಂಪು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಜ್ಞಾನಿಗಳು, ವಿಷಯ ತಜ್ಞರು, ಅಧಿಕಾರಿಗಳು ಮತ್ತು ದೇಶದ ವಿವಿಧ ಕಡೆಯಿಂದ ರೈತರುಗಳು ಆಗಮಿಸಿದ್ದರು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು. ರೈತರ ಸಂಕಷ್ಟಗಳು ಮತ್ತು ಅವರ ಯಶೋಗಾಥೆಯನ್ನು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಲಾಯಿತು. ಅಲ್ಲದೆ ಕೃಷಿ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಕಾರ್ಯಕ್ರಮದ ಮೂಲ ಉದ್ದೇಶ ಯುವ ಪೀಳಿಗೆಯವರಿಗೆ ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸುವಂತೆ ಮಾಡುವುದಾಗಿದೆ ಮತ್ತು ಕೃಷಿಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿರುವಂತಹ ದೇಶದ ಹಲವಾರು ಭಾಗಗಳಿಂದ ಬಂದಿರುವ ರೈತರಿಗೆ ಈ ಮೂಲಕ ಗೌರವ ಪ್ರಶಸ್ತಿಗಳನ್ನು ನೀಡುವುದಾಗಿದೆ ಎಂದು ವಿವರಿಸಿದರು. 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ ನಡೀತಾ ಇದೆ. ಅದರಲ್ಲಿ ಮೊದಲನೇ ಬಾರಿಗೆ ರೈತ ವಿಜ್ಞಾನ ಸಮ್ಮೇಳನವನ್ನು ಭಾಗವನ್ನು ಏರ್ಪಡಿಸಲಾಗಿದೆ. ಇದರ ಮೂಲ ಉದ್ದೇಶ, ಈ ಕಾಂಗ್ರೆಸ್ನ ಉದ್ದೇಶ ಏನೆಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಗ್ರಾಮೀಣ ಅಭಿವೃದ್ಧಿಗೆ ಎಂಬುದು ಮೂಲ ವಾಕ್ಯವಾಗಿದೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕೃಷಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆ ದಿಕ್ಕಿನಲ್ಲಿ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ರೈತರನ್ನು ಒಂದು ಈ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟು ಅವರಿಗೆ ಈ ಕೃಷಿಯಲ್ಲಿ ಏನು ತೊಂದರೆಗಳನ್ನೇ ಇದೆ ಅದನ್ನು ನಿವಾರಿಸಿಕೊಳ್ಳಲಿಕ್ಕೆ ಮತ್ತು ಅದರ ಬಗ್ಗೆ ಎತ್ತು ಉತ್ತೇಜನ ನೀಡಲಿಕ್ಕೆ ಈ ಭಾರತೀಯ ವಿಜ್ಞಾನ ಸಮ್ಮೇಳನದಲ್ಲಿ ರೈತ ಸಮ್ಮೇಳನವನ್ನು ಒಂದು ಏರ್ಪಡಿಸಲಾಗಿದೆ. ಇಲ್ಲಿ ಭಾರತದ 11 ವಲಯಗಳಿಂದ ಹೊಸ ಹೊಸ ತಂತ್ರಜ್ಞಾನಗಳನ್ನು ಕಂಡಿರತಕ್ಕಂಥ ರೈತರು ಮತ್ತು ಅವರ ಸಮಸ್ಯೆಗಳಿಗೆ ಅವರದೇ ಆದ ರೀತಿಯಲ್ಲಿ ಪರಿಹಾರವನ್ನು ಕಂಡುಹಿಡಿದುಕೊಂಡಿರತಕ್ಕಂಥ ರೈತರನ್ನು ಕರೆಸಿ ಇಲ್ಲಿ ಸುಮಾರು 15 ಮಳಿಗೆಗಳಲ್ಲಿ ಅವರ ತಂತ್ರಜ್ಞಾನಗಳನ್ನು ಬೇರೆ ರೈತರಿಗೆ ತೋರ್ಪಡಿಸಿಕೊಳ್ಳಲಾಗುತ್ತದೆ. ವಿಜ್ಞಾನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡುವ ಕುರಿತು ವಿಷಯ ತಜ್ಞರಿಂದ ಮಾಹಿತಿ ಮತ್ತು ಚರ್ಚೆಯನ್ನು ಕೈಗೊಳ್ಳಲಾಗುತ್ತಿದೆ. ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಜ್ಞರು ವಿವರಿಸಿದರು. ನಾಟ್ ಓನ್ಲಿ ದ ಪೀಪಲ್ ಫ್ರಮ್ ದಿ ಅಗ್ರಿಕಲ್ಚರ್ ಫೀಲ್ಡ್, ದೇರ್ ಆರ್ ಪೀಪಲ್ ಹೂ ಆರ್ ಫ್ರಮ್ ದಿ ಇಂಜಿನಿಯರಿಂಗ್ ಸೈಡ್, ಮೆಡಿಕಲ್ ಸೈಡ್, ದೋಸ್ ಪೀಪಲ್ ಆಲ್ಸೋ ವಾಂಟೆಡ್ ಟು ಕಮ್ ಟು ದಿ ಅಗ್ರಿಕಲ್ಚರ್ ಫೀಲ್ಡ್ ಸೋ ದಟ್ ದಿಸ್ ಕೈಂಡ್ ಆಫ್ ಡೆಲಿಬ್ರೇಷನ್ಸ್ ಇಸ್ ದೇರ್ ಇನ್ ದಟ್ ಕೈಂಡ್ ಆಫ್ ಫೋರಮ್ ಪ್ಲಾಟ್ಫಾರ್ಮ್ ಸೋ ದಟ್ ವಿ ಕ್ಯಾನ್ ಇನ್ವೈಟ್ ಲಾಟ್ ಆಫ್ ಯಂಗ್ ಜನರೇಷನ್, ಯಂಗ್ ಸೈಂಟಿಫಿಕ್ ಕಮ್ಯುನಿಟಿ ಟು ಯು ನೋ ಹೌ ದ ಅದರ್ ಫೀಲ್ಡ್ಸ್ ಲೈಕ್ ಇಂಜಿನಿಯರಿಂಗ್, ಮೆಡಿಸಿನ್ಸ್, ವಾಟ್ ಎವರ್ ಇಟ್ ಮೇ ಬಿ, ಕ್ಯಾನ್ ಬ್ಲೆಂಡ್ ಇನ್ ಟು ಯರ್ ಅಗ್ರಿಕಲ್ಚರ್. ಸೊ ದಿಸ್ ಇಸ್ ವಾಟ್ ದಿ ಮೈನ್ ಐಡಿಯಾ ಬಿಹೈಂಡ್ ದಿಸ್ ಇಂಡಿಯನ್ ಫಾರ್ಮರ್ಸ್ ಕಾಂಗ್ರೆಸ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ತಜ್ಞರು ತಮ್ಮ ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ದಟ್ ಈಸ್ ಫಾರ್ಮರ್ ಸೈನ್ಸ್ ಕಾಂಗ್ರೆಸ್. ಲೆಟ್ ಮೀ ಟು ಸೇ ಐ ಆಮ್ ವೆರಿ ವೆರಿ ಹ್ಯಾಪಿ ಟುಡೇ ಬಿಕಾಸ್ ದಿ ಡ್ರೀಮ್ ಆಫ್ ಅವರ್ ಆನರೇಬಲ್ ಡಿಜಿ, ದಿ ಡ್ರೀಮ್ ಆಫ್ ಅವರ್ ಆನರೇಬಲ್ ಡಿಜಿ ಎಕ್ಸ್ಟೆನ್ಷನ್ ಡಾಕ್ಟರ್ ಎ ಕೆ ಸಿಂಗ್ ಜಿ, ದಿ ಡ್ರೀಮ್ ಆಫ್ ಅವರ್ ವೈಸ್ ಚಾನ್ಸಲರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಜಿ ಟು ಆರ್ಗನೈಸ್ ಎ ಫಾರ್ಮರ್ಸ್ ಸೈನ್ಸ್ ಕಾಂಗ್ರೆಸ್ ಈಸ್ ಗೋಯಿಂಗ್ ಟು ಬಿ ಫೀಲ್ ಟು ಸಮ್ ಎಕ್ಸ್ಟೆಂಟ್. ಡಾಕ್ಟರ್ ಚಂದ್ರಗೌಡ ಅಂಡ್ ಮೈಸೆಲ್ಫ್ ಹ್ಯಾವ್ ಟ್ರೈಡ್ ಎಸ್ ಎ ವರ್ಕರ್ ಅಂಡರ್ ದೇರ್ ಲೀಡರ್ಶಿಪ್ ಟು ಮೆಟೀರಿಯಲೈಸ್ ದಿಸ್ ಪ್ರೋಗ್ರಾಮ್. ವೆನ್ ದಿ ರಿಕ್ವೈರ್ಮೆಂಟ್ ಈಸ್ ಎವ್ರಿಥಿಂಗ್ ಇಸ್ ಸಿಂಕಿಂಗ್, ಸೊ ಟು ಗ್ರೋ ಮೋರ್ ಫ್ರಮ್ ದಿ ಲೆಸ್ ಫಾರ್ ದಿ ಮೋರ್ ಅಂಡ್ ದಟ್ ಕೆನಾಟ್ ಬಿ ಅಚೀವ್ ವಿದೌಟ್ ಅಡಾಪ್ಟಿಂಗ್ ದಿ ಮಾಡರ್ನ್ ಟೂಲ್ಸ್, ವಿದೌಟ್ ಅಡಾಪ್ಟಿಂಗ್ ದಿ ಸೈನ್ಸ್, ವಿದೌಟ್ ಹ್ಯಾವಿಂಗ್ ದಿ ಆಲ್ ಮಾಡರ್ನ್ ರಿಸರ್ಚ್ ವಿಚ್ is being done by ICAR, which is being done by state agriculture universities. So when I talk of to achieve more from the less, you can see the alarming figures at the world level. About 55% of our population
directly, indirectly depend on agriculture. And out of this, 85% are small and marginal farmers. And given this enormity of the population size depending on agriculture, but we did not have, and then farmers predominating, and we didn't have small and marginal farmers predominating, we did not have a forum in the Science Congress for the farmers, and this has been initiated, a truly very, very significant move and a historic move, and we are part of this, and those who are present here today. ಒಟ್ಟಾರೆ ರೈತರು ಇಲಾಖೆಯು ಏರ್ಪಡಿಸುವ ಕಾರ್ಯಕ್ರಮ ಹಾಗೂ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದೇ ಆದಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ.